ನನ್ನ ಜೀವನದ ಎರಡನೇ ಚಾಪ್ಟರ್ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಕೆರಿಯರ್ನ ಎರಡನೇ ಚಾಪ್ಟರ್ ಅಂತ ನಾನು ಅನ್ಕೊಂಡಿದ್ದೀನಿ ಸೋ ಈ ಸಿನಿಮಾ ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡು ಈ ಸಿನಿಮಾನೇ ನನಗೆ ಒಂದು ರೀತಿಯಾದ ಫೌಂಡೇಶನ್ ಅಂತ ನಾನು ನಂಬಿದ್ದೀನಿ ಅಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇದು ನನ್ನ ಮೊದಲನೇ ಸಿನಿಮಾ ಅಂತಾನೆ ನಾನು ನೋಡ್ತಿರೋದು ಸೋ ಆ ಒಂದು ಯೋಚನೆಯಲ್ಲೇ ನಾವು ಈ ಸಿನಿಮಾನ ಮಾಡಿರೋದು ಒಂದು ನನಗೆ ನನ್ನ ನಾನು ಎಷ್ಟೇ ಸಿನಿಮಾಗಳು ಮಾಡಿದ್ರೂ ಇವತ್ತಿಗೆ ತತ್ಸಮ ತದ್ಭವ ಅಲ್ಲಿ ಮಾಡಿರುವಂತ ಪಾತ್ರ ಇನ್ನು ಮುಂದೆ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಈ ಒಂದು ಪಾತ್ರ ನನಗೆ ಲೈಫ್ ಲಾಂಗ್ ನಾನು ಚೆರಿಷ್ ಮಾಡುವಂತ ಪಾತ್ರ ಇಷ್ಟೊಂದು ಚಾಲೆಂಜಸ್ ಇಷ್ಟೊಂದು ಒಂದು ನಟಿಗೆ ಒಂದೇ ಸಿನಿಮಾಲಿ ಇಷ್ಟೊಂದೆಲ್ಲ ಚಾಲೆಂಜಸ್ ಬರ್ಬೋದಾ ಅಂತ ನನಗೆ ಅನಿಸ್ತು ಸೋ ಅಂತ ಒಂದು ಅದ್ಭುತವಾದ ಪಾತ್ರ ಕೊಟ್ಟರು ನಮಗೆ ವಿಶಾಲ್ ಅವರು ಆ್ಯಂಡ್ ಆಫ್ ಕೋರ್ಸ್ ಈ ಸಿನಿಮಾನ ನನಗೋಸ್ಕರ ನಿರ್ಮಾಣ ಮಾಡೋದಕ್ಕೆ ನಿಂತಿದ್ದು ನನ್ನ ಜೊತೆಗೆ ಪನ್ನಗ ಐ ಥಿಂಕ್ ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಒಂದು ಸೇಯಿಂಗ್ ಇದೆ ಆ ಒಂದು ಸೇಯಿಂಗ್ಗೆ ನನ್ನ ನನ್ನ ಫ್ರೆಂಡ್ಸ್ ಗ್ರೂಪ್ ಏನಿದೆ ಪನಗ ನನ್ನ ಪ್ರಜ್ವಲ್ ಅವ್ರು ಎಲ್ಲರೂ ನಿಂತು ಜೊತೆಗೆ ಇವತ್ತು ನನಗೋಸ್ಕರ ಈ ಸಿನಿಮಾನ ಮಾಡ್ತಿದ್ದಾರೆ ಅಂದರೆ ನನಗೆ ಭಾಳ ಖುಷಿಯಾಗುತ್ತೆ ಸೊ ಇವತ್ತು ಕೊನೆ ದಿನ ಅಂತ ನನಗೆ ಹೇಳೋಕ್ಕೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಬಿಕಾಸ್ ಈ ಎರಡು ವರ್ಷದ ಜರ್ನಿ ಬಂದು ಅದ್ಭುತವಾಗಿತ್ತು ಬಟ್ ಒಂದು ಖುಷಿ ಏನಂದರೆ ಒಂದು ಸಿನಿಮಾನ ಶುರು ಒಂಥರ ಓಕೆ ಒಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ ಬಟ್ ಸಿನಿಮಾನ ಮುಗಿಸಿ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಆಡಿಯನ್ಸಿಗೆ ತರೋದಿದೆಯಲ್ಲ ಆ ಒಂದು ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ ನಮಗೆ ಸೊ ಅಗೇನ್ ಒಂದು ಇವತ್ತು ಒಳ್ಳೆಯ ದಿನ ನನಗೆ ಆ್ಯಂಡ್ ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ನನ್ನ ಒಂದು ಸಿನಿಮಾದ ಶೂಟಿಂಗ್ ಮುಗಿದಿದೆ ಆ್ಯಂಡ್ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ ಅಂತ ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಸೊ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇದನ್ನು ನಾವು ಪ್ರತಿಯೊಂದು ಪ್ರೆಸ್ ಮೀಟಲ್ಲೂ ಹೇಳ್ತಿರ್ತೀವಿ ನಿಮ್ಮ ಒಂದು ಬೆಂಬಲ ನಮ್ಮ ಜೊತೆ ಸದಾ ಇರಲಿ ಅಂತ ಬಟ್ ನನಗೆ ವೈಯಕ್ತಿಕವಾಗಿ ನಮ್ಮ ಕನ್ನಡ ಪ್ರೆಸ್ ಆ್ಯಂಡ್ ಮೀಡಿಯಾ ನನಗೆ ಕೊಟ್ಟಿರುವಂಥ ಸಪೋರ್ಟ್ ನನಗೆ ಗೊತ್ತು ಪರ್ಸ್ನಲಿ ನನಗೆ ಗೊತ್ತು ಸೊ ನನ್ನ ಜೊತೆ ನನ್ನ ಕುಟುಂಬದ ಜೊತೆ ನನ್ನ ನಮಸ್ಕಾರ
ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.